ನಟಿ ರಮ್ಯಾ ವಿರುದ್ಧ ಸ್ಪರ್ಧೆ ಮಾಡೋಕೆ ಸರ್ಕಾರಿ ಹುದ್ದೆ ಬಿಟ್ಟ JDS ಅಭ್ಯರ್ಥಿ ಎಸ್. ಎಐಸಿಸಿ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಹೆಡ್ ಆಗಿರೋ ರಮ್ಯಾ ಅಲಿಯಾಸ್ ದಿವ್ಯಾ ಸ್ಪಂದನ ವಿರುದ್ಧ ಸ್ಪರ್ಧಿಸೋಕೆ ಸರ್ಕಾರಿ ಹುದ್ದೆಗೆ ರಾಜೀನಾಮೆ ನೀಡಿ ಚುನಾವಣೆಗೆ JDS ಅಭ್ಯರ್ಥಿಯೊಬ್ಬರು ಸಜ್ಜಾಗಿದ್ದಾರೆ ಅನ್ನೋ ಮಾಹಿತಿ ಎಲ್ಲಾ ಕಡೆ ಸುತ್ತಾ ಇದೆ. JDS ಮತ್ತೆ ಕಾಂಗ್ರೆಸ್ಸಿನ ಜಿದ್ದಾಜಿದ್ದಿನ ಪೈಪೋಟಿಗೆ ಹೆಸರುವಾಸಿಯಾಗಿರೋ ಮಂಡ್ಯ ಕ್ಷೇತ್ರದಿಂದ ರಮ್ಯಾ ಸ್ಪರ್ಧಿಸಲಿದ್ದಾರೆ ಅನ್ನೋ ಸುದ್ದಿಯ ನಡುವೆ JDS ಹೆಣ್ಣಿಗೆ ಹೆಣ್ಣೆ ಸ್ಪರ್ಧಿಯಾಗಲಿ ಅನ್ನೋ ನಿರ್ಧಾರಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಮಂಡ್ಯದಲ್ಲಿ ಅಂಬರೀಶ್ ಅವ್ರಿಗೆ ಟಿಕೆಟ್ ಸಿಗೋದು ಡೌಟು, ರಮ್ಯಾ ಅಲ್ಲಿ ಸ್ಪರ್ಧಿಸೋ ಸಾಧ್ಯತೆ ಇದೆ ಅನ್ನುವ ರೂಮರ್ಸ್ ನಡುವೆನೆ JDS ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಈ ರಾಜಕೀಯ ತಂತ್ರಗಾರಿಕೆ ಹೆಂಡಿದ್ದಾರೆ ಅನ್ನೋ ಸುದ್ದಿ ಇದೆ. ಈ ಘಟನೆಗಳಿಗೆ ಪೂರಕ ಅನ್ನುವಂತೆ ರಮ್ಯಾ ಬೇಕಾದ್ರೂ ಸ್ಪರ್ಧೆ ಮಾಡ್ಲಿ, SM ಕೃಷ್ಣ ಅವರು ಬೇಕಾದ್ರೂ ಸ್ಪರ್ಧಿಸ್ಲಿ, ನಾನು ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸೋದು ಖಚಿತ ಅಂತ ಹೇಳಿಕೆಯನ್ನ ಹಾಲಿ ಮಂಡ್ಯದ ಶಾಸಕ ಅಂಬರೀಷ್ ಕೊಟ್ಟಿದ್ರು. ಇನ್ನು 2019 ಸಾರ್ವತ್ರಿಕ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ರಮ್ಯಾ ಸ್ಪರ್ಧಿಸಲಿದ್ದಾರೆ, ಅವರು ರಾಜ್ಯ ರಾಜಕಾರಣಕ್ಕೆ ಬರೋದಿಲ್ಲ ಅನ್ನೋ ಸುದ್ದಿಯು ಕೂಡ ಕೆಲವು ದಿನಗಳ ಹಿಂದೆ ಹರಿದಾಡ್ತಾ ಇತ್ತು. ಆದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಮ್ಯಾ JDS ಅಭ್ಯರ್ಥಿ CS ಪುಟ್ಟರಾಜು ಅವರೆದುರು ಕೇವಲ 5,518 ಮತಗಳ ಅಂತರದಿಂದ ಸೋಲನ್ನ ಅನುಭವಿಸಿದ್ರು. ಇನ್ನು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ರಮ್ಯಾ ವಿರುದ್ಧ ಸ್ಪರ್ಧೆ ಮಾಡೋಕೆ ಸರ್ಕಾರಿ ಹುದ್ದೆಯನ್ನೇ ತ್ಯಜಿಸಿದ ಆ JDS ಅಭ್ಯರ್ಥಿ ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ. IRS ಅಂದ್ರೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅಧಿಕಾರಿಯಾಗಿರುವ ಲಕ್ಷ್ಮೀ ಅಶ್ವಿನ್ ಗೌಡ ಮುಂಬರುವ ಅಸೆಂಬ್ಲಿ ಚುನಾವಣೆಯಲ್ಲಿ JDS ಟಿಕೆಟ್ ನಿಂದ ಸ್ಪರ್ಧಿಸುವ ಸಾಧ್ಯತೆ ಇದೆ ಅನ್ನೋ ಸುದ್ದಿ ಕೆಲವು ದಿನಗಳಿಂದ ಮಂಡ್ಯ ಭಾಗದಲ್ಲಿ ಹರಿದಾಡ್ತಾ ಇತ್ತು. ಈ ಸುದ್ದಿಗೆ ಪುಷ್ಟಿ ಕೊಡುವಂತೆ ಲಕ್ಷ್ಮೀ ಅಶ್ವಿನ್ ಗೌಡ ತನ್ನ ಸರ್ಕಾರಿ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ ಬೇರೆ. ಇನ್ನು ಮಂಡ್ಯದಿಂದ ಸ್ಪರ್ಧಿಸ್ತೀರಾ ಅನ್ನೋ ಪ್ರಶ್ನೆಗೆ ಲಕ್ಷ್ಮೀ ಅಶ್ವಿನ್ ಗೌಡ ಉತ್ತರಿಸಿದ್ದಾರೆ, ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದು ಹೌದು. ಚುನಾವಣೆಗೆ ಸ್ಪರ್ಧಿಸುವ ವಿಚಾರದಲ್ಲಿ ಕುಮಾರಣ್ಣನವರನ್ನ ಕೇಳಿ, ನಾನೇ ಮುಂದೆ ನಿಮ್ಗೆ ಉತ್ತರ ಕೊಡ್ತೀನಿ ಅಂತ ಲಕ್ಷ್ಮೀ ಅಶ್ವಿನ್ ಗೌಡ ಹೇಳಿದ್ದಾರೆ. ಇನ್ನು ಗೌಡ್ರ ಕುಟುಂಬದ ಜೊತೆ ಹಿಂದಿನಿಂದನೂ ಸಂಪರ್ಕದಲ್ಲಿರುವ ಲಕ್ಷ್ಮೀ ಅಶ್ವಿನ್ ಗೌಡ ಮಂಡ್ಯ ಜಿಲ್ಲೆ KRPETಯಲ್ಲಿ ನಡೆದ JDS ಪಕ್ಷದ ಕುಮಾರ ಪರ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ರಮ್ಯಾ ಅವರನ್ನ ಒಂದು ವೇಳೆ ಕಾಂಗ್ರೆಸ್ ಕಣಕ್ಕಿಳಿಸಿದ್ರೆ ಪ್ರಬಲ ಮಹಿಳಾ ಅಭ್ಯರ್ಥಿಯಾಗಿ ಲಕ್ಷ್ಮೀ ಅಶ್ವಿನ್ ಗೌಡ ಅವರನ್ನ ನಿಲ್ಲಿಸೋಕೆ ಕುಮಾರಸ್ವಾಮಿ ರಣತಂತ್ರ ರೂಪಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಮಂಡ್ಯದಲ್ಲಿ ನಿರ್ಣಾಯಕವಾಗಿರೋದು ಒಕ್ಕಲಿಗ ಮತ ಬ್ಯಾಂಕ್. ಒಂದು ವೇಳೆ ರಮ್ಯಾ ಸ್ಪರ್ಧಿಸೋದೇ ಫೈನಲ್ ಆದ್ರೆ ಒಕ್ಕಲಿಗ ಸಮುದಾಯದ ಅದರಲ್ಲೂ ಮಹಿಳೆಯರನ್ನೇ ಕಣಕ್ಕಿಳಿಸಿದ್ರೆ ಪ್ರಬಲ ಪೈಪೋಟಿ ನೀಡಿ ಕ್ಷೇತ್ರವನ್ನ ಗೆಲ್ಲಬಹುದು ಅನ್ನೋದು ಕುಮಾರಸ್ವಾಮಿಯವರ ಲೆಕ್ಕಾಚಾರ ಅಂತ ಹೇಳಲಾಗ್ತಾ ಇದೆ. ಇನ್ನು ರಮ್ಯಾ ಮತ್ತೆ ಅಂಬರೀಶ್ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇರೋದು ಇದೇ ಮೊದಲಲ್ಲ. ಕಳೆದ ಲೋಕಸಭಾ ಚುನಾವಣೆ ನಂತರ ಇವರಿಬ್ಬರ ನಡುವಿನ ಮನಸ್ತಾಪ ಜೋರಾದ ಬಗ್ಗೆ ಕೂಡ ವರದಿಯಾಗಿತ್ತು. ಈಗ ಅಂಬರೀಶ್ ಮತ್ತೆ ರಮ್ಯಾ ನಡುವೆ ಅಸೆಂಬ್ಲಿ ಚುನಾವಣೆಯ ಹೊಸ್ತಿಲಲ್ಲಿ ಮಂಡ್ಯ ಟಿಕೆಟ್ಗಾಗಿ ಮತ್ತೊಂದು ಸುತ್ತಿನ ಕಲಹ ಶುರುವಾದ್ರೂ ಆಗಬಹುದು, ಹೇಳೋಕ್ಕಾಗಲ್ಲ.